ಹಬ್ಬ, ಕನ್ನಡ ರಾಜ್ಯೋತ್ಸವ. ನಿಮ್ಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಯಾಕಂದ್ರೆ ನಾವು ಪ್ರತಿ ವರ್ಷ ನೋಡ್ತಾ ಇರ್ತೀವಿ ಇಂಥ ನಾಡಹಬ್ಬನ ಎಲ್ಲೋ ಒಂದು ಕಡೆ. ಆದ್ರೆ ನಾವು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬಹಳ ವಿಶೇಷವಾಗಿ ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಆನಂದಾನಂದ ಧನ್ಯವಾದಗಳು. ಗೊತ್ತಾ ಜೈ ಆಂಜನೇಯ. ಈ ಧ್ವನಿ ಯಾರು ಗೊತ್ತಾಯ್ತ? ಹಳೆಯ ಕಲಾವಿದರನ್ನ ನಾವು ಯಾವತ್ತಿಗೂ ಮರಿಬಾರ್ದು. ಆ ಒಂದು ನೆನಪುಗೋಸ್ಕರ ಹೇಳಿದೆ. ಈಗ ಇನ್ನೊಂದರಲ್ಲಿ ಇದು ಸಿನಿಮಾ ನಟರಲ್ಲ, ಯಾರು ಅಂತ ಊಹೆ ಮಾಡಿ ಹೇಳಿ. ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ತಾರೆ, ಒಂದ್ಸರಿ ಜೋರ ಚಪ್ಪಾಳೆ ತಟ್ಬಿಡಿ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ನೀವು ಹೇಳ್ಕೊಟ್ಟಿದ್ದ ಬಹಳ ಸಂತೋಷ. ಇಲ್ಲಿ ಇಲ್ಲಿ ಅಲ್ಲಿ ನೋಡ್ಕೊಂಡು ಕಳಿಸಿ ಬಾ. ಮಲ್ಲಿ ನೀನೇ ಬಂದ ಇಲ್ಲ, ನೀನು ಬಪ್ಪ ಓಡ್ಬ ಓಡ್ಬ. ಏನು ಹೆಸರು? ವಿನಯ್. ಓದ್ತಾ ಇದ್ದೀರಾ? ಎಷ್ಟನೇ ತರಗತಿ? ಕನ್ನಡದಲ್ಲಿ ಹೇಳಬೇಕು. ಏಳಲ್ಲ, ಏಳನೇ ತರಗತಿ. ಕನ್ನಡ ಒಂದು ಸ್ವಲ್ಪ ಸ್ವಲ್ಪ ಕಲೀರಿ. ಯಾಕಂದ್ರೆ ಇಲ್ಲಿನ ಸಂಸ್ಥೆಯ ಕೆಲವು ಮುಖ್ಯಸ್ಥರು ಬಂದು ಮಾತಾಡಿದ್ರು. ಹೈಲ್ಯಾಲು ಕನ್ನಡ ರಾಜ ಪಾದ ಸುಭಾಷ. ಬಟ್ ಅಷ್ಟಾದ್ರೂ ಕಲಿತಾ ಇದ್ದಾರಲ್ಲ, ಅದು ನಮಗೆ ಭಾಳ ಸಂತೋಷ ಆಗುತ್ತೆ. ಇರಲಿ, ಈಗ ಏಳನೇ ತರಗತಿ ಎಷ್ಟು ವರ್ಷಗಳಿಂದ? ಇರು ಇಲ್ಲಿ, ನಮ್ಮ ವಿನಯ್ ಕೇಳ್ತಾ ಇದ್ದೀನಿ. ಏಳನೇ ತರಗತಿ ಓದ್ತಾ ಇದ್ದಾರೆ ಎಷ್ಟು ವರ್ಷಗಳಿಂದ? ಸ್ವಲ್ಪ ಜೋರಾಗಿ ಮಾತಾಡಿ. ಆ ಚಿಕ್ಕ ವಯಸ್ಸಿಂದ ಓದ್ತಾ ಇದ್ದೀರಾ? ಆ ವಯಸ್ಸಿಂದ ಒಂದನೇ ತರಗತಿ ಇದ್ದ ಅಲ್ವಾ? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ತರಗತಿ ಅಲ್ವಾ? ಅದೇ ಎಷ್ಟು ವರ್ಷಗಳಿಂದ? ಪರವಾಗಿಲ್ಲ, ಏಳನೇ ತರಗತಿ ಏಳು ವರ್ಷಗಳಿಂದ ಓದ್ತಾ ಇದ್ದೀನಿ. ಹತ್ತನೇ ತರಗತಿ ಹೋಗೋಷ್ಟರಲ್ಲಿ ಎಷ್ಟು ವರ್ಷ ಕೂತ್ಕೊಳ್ತಾರೆ ಏನೋ ಗೊತ್ತಿಲ್ಲ. ನಿಮ್ಮ ಕ್ಲಾಸಲ್ಲಿ ಟೀಚರ ಮೇಷ್ಟ್ರ? ಟೀಚರ್ ಇಲ್ವಾ? ಚೆನ್ನಾಗಿದ್ದಾರ ಟೀಚರ್? ಚೆನ್ನಾಗಿಲ್ವಂತ ಸುಮ್ಮನೆ ತಮಾಷೆಗೆ. ಇಲ್ಲಿ ವಿನಯ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಊಟ ಆಯ್ತಾ? ಆಯ್ತಾ? ಪರವಾಗಿಲ್ಲ, ನೀವೇ ಪುಣ್ಯ. ನಾವಿನ್ನೂ ನಮ್ಮ ಊಟನೇ ಮಾಡಿಲ್ಲ, ನಾಷ್ಟ ಮಾಡ್ಕೊಂಬಂದು ಇವ್ರು ಊಟ ಮಾಡ್ಕೊಂಬಂದು. ಪರವಾಗಿಲ್ಲ, ಈಗ ಹೇಳಿ. ನೀವು ಮನೇಲಿ ಊಟ ಸಸ್ಯಹಾರಿನ ಮಾಂಸಹಾರಿನ? ಸಸ್ಯಹಾರಿ. ಸಸ್ಯಹಾರಿ. ಮಾಂಸಹಾರಿ ತಿನ್ನಲ್ಲ, ಯಾಕಂದ್ರೆ ಬರೀ ಸಸ್ಯಹಾರಿ ತಿಂದವ್ರು ಹಿಂಗಾಗಿ ಹಿಂಗೆ ಇರೋಕ್ಕಾಗಲ್ಲ. ಎರಡು ಇದ್ರೇ ಚಂದ ಅಲ್ವಾ? ಸರಿ, ಮಾಂಸಹಾರಿ ಅಂತ ಹೇಳಿದ್ದಾರೆ. ಹೇಳೋಣ. ಬೆಳಗಿನ ಜಾವ ಸೂರ್ಯ ಉದಯ ಆಗಕ್ಕೆ ಮುಂಚೆ ಕೂಗುವಂತ ಪ್ರಾಣಿ ಯಾವುದು? ಕೋಳಿ. ಕೋಳಿ ಅಂತ ಮುಂಜಾನೆ ಕೂಗೋದು ನೋಡಿ. ಕೋಳಿ ಕೋಳಿ ಕೂಗುತ್ತಾ? ಮುಂಜಾನೆ ಕೂಗೋದು ತಮಾಷೆಗೆ ಕೋಳಿನೇ. ಯಾಕಂದ್ರೆ ಡಾಕ್ಟರ್ ರಾಜಣ್ಣ ಅವ್ರು ಕೂಡ ಒಂದು ಹಾಡಲ್ಲಿ ಹೇಳಿದ್ರು. ಎಂತ ಹಾಡು? ಬೆಳ್ಳಿ ಮೋಡಿತೋ ಕೋಳಿ ಕೂಗಿತು, ಆ ಬೆಳ್ಳಿ ಮೋಡಿತೋ ಕೋಳಿ ಕೂಗಿತು, ಮನಾಗೆ ರಂಗು ಚೆಲ್ಲಿ ತೆರ ಎರಿ ಸೂರ್ಯ ಬಂದ, ಬೆಳ್ಳಿ ಮೋಡಿತೋ ಕೋಳಿ ಕೂಗಿತು. ಹಾಗಾದ್ರೆ ಅರ್ಥ ಬೆಳ್ಳಿ ಮೋಡಿತೋ ಉಂಜಾ ಕೂಗಿತು ಹೇಳಿಲ್ಲ ಕೋಳಿನೇ. ಬಹಳ ಸಂತೋಷ. ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ. ಏಳನೇ ತರಗತಿ ಓದ್ತಾ ಇದ್ರ, ಹತ್ತನೇ ತರಗತಿಗೆ ಹೋಗಿ ಒಳ್ಳೆ ಹೆಸರು ತಂದು ಕೊಡಿ ನಮ್ಮ ದೇಶಕ್ಕೆ. ಒಳ್ಳೆ ಹೆಸರು ತಂದು ಕೊಡಿ. ದೊಡ್ಡವರಾದ್ಮೇಲೆ ಏನು ಮಾಡ್ಬೇಕು ಅಂತಿದ್ದೀರಾ? ಅವರು ಸರ್ವಂ ವಿಶ್ವೇಶ್ವರ.